ಕಲಂಗಡಿ ಹಣ್ಣನ್ನು ತಿಂದು ಅದರ ಸಿಪ್ಪೆನ ನೀವೇನಾದರೂ ಬಿಸಾಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತ ನೋಡಲೇಬೇಕು ಅದರ ಬಿಳಿ ಭಾಗನ ಬಳಸ್ಕೊಂಡು ತುಂಬ ಮೃದುವಾಗಿರುವಂತಹ ಒಂದು ದೋಸೆ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಮಸ್ತೆ ನಾನು ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಒಂದು ಕಪ್ಪಷ್ಟು ದೋಸೆ ಅಕ್ಕಿನ ನಾಲ್ಕರಿಂದ ಐದು ಗಂಟೆ ನೆನೆಸ್ಕೊಳ್ಬೇಕು ಯಾವುದೇ ಅಕ್ಕಿನೂ ಆಗತ್ತೆ ರಾ ರೈಸ್ ಅಂತ ಸಿಗುತ್ತಲ್ಲ ಅದನ್ನು ಬಳಸಿದ್ರೆ ಆಯಿತು ಇನ್ನೊಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಮೆಂತ್ಯ ಕಾಲು ಕಪ್ಪು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಬಳಸಿದ್ದೀನಿ ಇವಿಷ್ಟನ್ನು ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಸಹ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸ್ಕೊಳ್ಬೇಕು ನೆನೆಸಿ ಆದಮೇಲೆ ನೀರು ಬಗ್ಸಿ ತೊಗೊಂಡು ಇದಕ್ಕಿವಾಗ ಕತ್ತರಿಸಿರುವಂತಹ ಈ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗದನ್ನ ಹಾಕ್ಕೊಂಡು ರುಬ್ಬಬೇಕು ಯಾಕೆ ಅಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ನಾವು ಸಪ್ರೇಟಾಗಿ ರುಬ್ಬಿದರೆ ನೀರು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಹೆಚ್ಚು ನೀರನ್ನು ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ನೆನೆಸಿರುವಂತಹ ಅಕ್ಕಿಯ ನೀರನ್ನು ಬತ್ತಿಸಿ ಅದಕ್ಕೆ ಸಹ ಹಾಗೆ ಆದಷ್ಟು ಕಡಿಮೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ರೆ ಸಾಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಅಲ್ವಾ ಹಾಗಾಗಿ ನಾವು ನೀರನ್ನು ನೋಡಿಕೊಂಡು ಹಾಕಬೇಕಾಗತ್ತೆ ಕೊನೆಯಲ್ಲಿ ಬೇಕಂದರೆ ಹಾಕ್ಕೊಳ್ಬೋದು ಅಲ್ವಾ ಈ ರೀತಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹಿಟ್ಟು ಹುದ್ಕೋದಕ್ಕೆ ಬಿಡಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದೋಸೆ ಮಾಡೋದಾದರೆ ಕಾಲು ಕಪ್ಪಾದರೂ ಉದ್ದಿನಬೇಳೆನ ಹಾಕಿ ಹಾಕ್ತೀವಿ ಇಲ್ಲಿ ತುಂಬ ಕಡಿಮೆ ಬೇಳೆಯಲ್ಲಿ ಮೃದುವಾದ ದೋಸೆನ ಮಾಡ್ಬೋದು ಇಲ್ಲಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹುದುಗಿದೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸೆಟ್ಟು ದೋಸೆ ಮಾಡೋ ಥರ ದೋಸೆನ ಮಾಡಬೇಕು ಹೆಚ್ಚು ತಿಕ್ಕೋದು ಬೇಡ ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡಿ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಕಣ್ಣು ಬಿಟ್ಕೊಂಡು ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಬಿಸಾಡುವಂಥ ಸಮಯದಲ್ಲಿ ನಾವು ಆ ಸಿಪ್ಪೆನ ಹಾಕ್ಕೊಂಡು ಅದರ ಬದಲಾಗಿ ಉದ್ದಿನಬೇಳೆನ ಕಡಿಮೆ ಮಾಡಿ ರುಚಿಕರವಾದ ಮೃದುವಾದ ದೋಸೆನ ತಯಾರಿಸ್ಕೊಳ್ಬೋದು ಅಲ್ವಾ ಕಾಲು ಕಪ್ಪು ಬದಲು ಎರಡೇ ಎರಡು ಚಮಚ ಉದ್ದಿನಬೇಳೆ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೆಳಭಾಗ ಸಹ ಒಳ್ಳೆ ಹೊಂಬಣ್ಣ ಬಂದು ತುಂಬ ಮೃದುವಾಗಿ ಬಂದಿದೆ ಚಟ್ನಿ ಅಥವಾ ಸಾಂಬಾರ್ ಜೊತೆ ಬಡಿಸಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಯಿತಾ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು